ನನಗೇನೂ ಆಗಿಲ್ಲ ಭಾಗ್ಯಲಕ್ಷ್ಮಿ. ಅಲ್ಲ, ಸಡನ್ ಆಗಿ ಹೀಗೇಗಾಯ್ತು ಅಂತ ನಂಗೆ ಗೊತ್ತಾಗ್ಲಿಲ್ಲ. ನಂಗೆ ಗೊತ್ತು ಮಿತ್ರ ಅವರೇ, ನಿಮಗೆ ಬಂದಿರೋ ಇನ್ನೊಂದು ಗಂಡಾಂತರದಿಂದ. ಹೌದು, ನೀನ್ ಹೇಗೆ ಇಲ್ಲಿಗೆ ಬಂದೆ? ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಮಿತ್ರ, ನಿನ್ಗೇನು ಆಗಿಲ್ಲ ಅಲ್ವಾ? ಏನ್ ಗಾಯಾಗಿ ಆಗಿಲ್ಲ ಅಲ್ವಾ? ನನಗೇನು ಆಗಲಿಲ್ಲ ಮನೀಷಾ. ಸರಿಯಾದ ಸಮಯಕ್ಕೆ ಭಾಗ್ಯಲಕ್ಷ್ಮಿ ಬಂದ್ಲು, ಇಲ್ಲಾಂದ್ರೆ ನನ್ನ ಪ್ರಾಣನೇ ಹೋಗಿರೋದು. ಥ್ಯಾಂಕ್ ಯು ಭಾಗ್ಯಲಕ್ಷ್ಮಿ. ಮಿತ್ರ, ಸಂಜನಾ, ಆರ್ತಿ ತಟ್ಟೆ ತಗೊಂಡ್ ಬಾ, ಅಣ್ಣ ಬಂದ್ಬಿಟ್ಟ. ಏನ್ ಮೋಮ್ ಇದೆಲ್ಲ? ಅವಾರ್ಡ್ ತಗೊಂಡಿರೋ ನನ್ನ ಮಗನ ಮೇಲೆ ಎಷ್ಟು ಕಣ್ಣು ಬಿದ್ದಿರತ್ತೆ, ಎಷ್ಟು ದೃಷ್ಟಿ ಬಿದ್ದಿರತ್ತೆ ಹೇಳು. ಆ ದೃಷ್ಟಿಯೆಲ್ಲ ಹೋಗ್ಬೇಕಲ್ಲ ಕಂದ. ನೀನ್ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆಲ್ಲ ಸಾಧನೆಯ ಗುರುತಾಗಿ ಇದನ್ನ ಕೊಟ್ಟಿರೋ ಹಾಗಿದೆ. ರಿಯಲಿ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು ಮಿತ್ರ. ನಿನ್ನ ಒಂದೊಂದು ಗೆಲುವು ಸಾಧಿಸ್ಕೊಂಡು ಬರ್ತಾ ಇದ್ರೆ ನಿನ್ನ ನೋಡಿ ಈ ತಾಯಿ ಹೃದಯ ಎಷ್ಟು ಉಬ್ಬಿ ಹೋಗ್ತಿದೆ ಗೊತ್ತಾ. ನೀನ್ ಒಂದೊಂದು ಅವಾರ್ಡ್ನು ತಗೊಳ್ತಾ ಇದ್ರೆ ಅದನ್ನೆಲ್ಲ ನಾನೇ ತಗೊಳ್ತಿರೋ ಹಾಗೆ ಸಂತೋಷ ಆಗ್ತಾ ಇದೆ. ಅವಾರ್ಡ್ನ ನಾನೇ ತಗೊಂಡ್ರು, ಇದು ಸೇರ್ಬೇಕಾಗಿರೋದು ನಿಮ್ಗೆ ಮತ್ತೆ ಡ್ಯಾಡ್ಗೆ ಮಾಮ್. ಯಾಕಂದ್ರೆ ನನ್ನನ್ನ ಇಲ್ಲಿವರೆಗೂ ಬೆಳೆಸಿದ್ರಿ, ನನ್ನ ನಂಬಿ ನಿಮ್ಮ ಕಂಪ್ನಿ ಬಾಧ್ಯತೆನ ನನ್ನ ಕೈ ಕೊಟ್ರಿ. ಆ ನಂಬಿಕೆನ ಯಾವತ್ತೂ ಕಳ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಪ್ರತಿ ಕ್ಷಣಾನು ಶ್ರಮಿಸ್ತಾ ಇದ್ದೀನಿ. ನೀವೇನಾದರೂ ನನ್ನ ಮೇಲೆ ನಂಬಿಕೆ ಇಡದೆ ಹೋಗಿದ್ದಿದ್ರೆ ಈ ಗೆಲುವುಗಳನ್ನ ನಾನು ಸಾಧಿಸೋಕ್ಕಾಗ್ತಿತ್ತ? ಈ ಅವಾರ್ಡ್ಗಳು ಗೆಲ್ಲಕ್ಕಾಗ್ತಿತ್ತ? ಯಾವುದೇನೇ ಆದರೂ ನಿನ್ನ ಪರಿಶ್ರಮಕ್ಕೆ ಕಷ್ಟಕ್ಕೆ ಸರಿಯಾದ ಪ್ರತಿಫಲನೇ ಸಿಕ್ಕಿದೆ ಮಿತ್ರ. ಅಮ್ಮ ಭಾಗ್ಯ ಬಂದಿರಮ್ಮ, ಹೇಗಿದ್ಯಾ? ಆರೋಗ್ಯ ಚೆನ್ನಾಗಿದೆ ತಾನೆ? ಹಾ, ಚೆನ್ನಾಗಿದ್ದೀನಿ ಮಾವ. ಹಾ ಮಿತ್ರ, ಪ್ರಯಾಣ ಮಾಡಿ ಸುಸ್ತಾಗಿ ಬಂದಿರ್ತೀರಾ, ಎಲ್ಲರೂ ಹೋಗಿ ಫ್ರೆಶ್ ಅಪ್ ಆಗಿ. ಓಕೆ ಡ್ಯಾಡ್. ಅಮ್ಮ ಭಾಗ್ಯ, ನೀನು ಕೂಡ ಪ್ರಯಾಣ ಮಾಡಿ ತುಂಬ ಸುಸ್ತಾಗಿರ್ತೀಯ, ಹೋಗಿ ಫ್ರೆಶ್ ಅಪ್ ಆಗಮ್ಮ. ಮಾವ ಏನು ಈ ತರ ಮಾತಾಡ್ಬಿಟ್ರಲ್ಲ. ಭಾವ, ಜರ್ನಿ ಮಾಡಿದ್ದು ಮಿತ್ರ ಮನೀಷಾ, ಮಧ್ಯದಲ್ಲಿ ಭಾಗ್ಯ ಏನ್ ಮಾಡಿದ್ಲು? ಅವಳು ಕೂಡ ಅಲ್ಲಿಂದಾನೆ ಬಂದಿರೋ ಹಾಗೆ ಹೇಳ್ತಿದ್ದಾರೆ.
ಅಯ್ಯೋ, ಮತ್ತೆ ಟಂಗ್ ಸ್ಲಿಪ್ ಆಯ್ತಾ ನನ್ಗೆ? ನಿಮ್ಮನೇ ಭಾವ, ಭಾಗ್ಯ ಕೂಡ ಟರ್ಕಿಗ್ ಹೋಗ್ ಬಂದ ಹಾಗೆ ಮಾತಾಡ್ತಿದ್ದೀರಾ? ಅಯ್ಯೋ, ಅದೆಲ್ಲ ಏನಿಲ್ಲ ದೇವ್ಯಾನಿ, ಅವ್ರ ತವ್ರ ಮನೆಯಿಂದ ಬಂದಿದ್ದಾಳಲ್ವಾ. ಈ ಟ್ರಾಫಿಕ್ ಅಲ್ಲಿ ಹನುಮಂತ ನಗರದಿಂದ ಬಂದ್ರು ಹಿಮಾಲಯದಿಂದ ಬಂದಂಗ ಅನ್ಸುತ್ತೆ. ಅದಕ್ಕೆ ಹೋಗಿ ಫ್ರೆಶ್ ಅಪ್ ಆಗು ಅಂತ ಹೇಳಿದೆ. ಅಬ್ಬಾ, ನಾನು ನನ್ನ ಬಾಯಿನ ನಾಳಿಗೆನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕು, ಇಲ್ಲಾಂದ್ರೆ ನಾನೇ ಏನಾದರೂ ಒಂದು ಒದರ್ಬಿಟ್ಟು ಭಾಗ್ಯನೇ ಭಾಗ್ಯಲಕ್ಷ್ಮಿ ಅಂತ ಎಲ್ರಿಗೂ ಗೊತ್ತಾಗುವಾಗ ಮಾಡ್ಬಿಡ್ತೀನಿ ಅನ್ಸುತ್ತೆ. ಮಿತ್ರ, ನಿನ್ನ ಜೊತೆಗೆ ಭಾಗ್ಯಲಕ್ಷ್ಮಿನೂ ಕರ್ಕೊಂಡು ಬರಬೇಕಿತ್ತು. ಹೌದು ಮಿತ್ರ, ಆ ಹುಡುಗಿ ಬುದ್ಧಿವಂತಿಕೆನ ಸಮಯ ಸ್ಫೂರ್ತಿನ ನೋಡಿ ನನಗೆ ತುಂಬಾ ಇಷ್ಟ ಆದ್ಲು. ಅಷ್ಟೇ ನನ್ನ ಮುಂದೆ ನಿನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋದು, ನಿನ್ಗೆ ಅವಾರ್ಡ್ ಮಿಸ್ ಆಗದೆ ಇರೋ ಹಾಗೆ ಕಾಪಾಡೋದು ಮಾಮೂಲಿ ವಿಷಯ ಅಲ್ಲ ಅಲ್ವಾ? ಅದು ಮಾತ್ರ ಅಲ್ಲದೆ ಪ್ಯಾರಾಸೈಲಿಂಗ್ ಅಲ್ಲಿ ಪ್ರಾಬ್ಲಮ್ ಆದಾಗ ಭಾಗ್ಯಲಕ್ಷ್ಮಿ ನಿನ್ನ ಕಾಪಾಡಿದ್ಲು ಅಂತ ಹೇಳಿದೆ. ಅದಕ್ಕೆ ನನ್ನ ಮನಸ್ಸಲ್ಲಿ ಕೃತಜ್ಞತೆ ಭಾವ ಇದೆ ಅವಳ ಬಗ್ಗೆ. ಅಯ್ಯೋ ಅತ್ತೆ, ಏನು ಭಾಗ್ಯಲಕ್ಷ್ಮಿನ ಮನೆಗೆ ಕರ್ಕೊಂಡ್ ಬಾ ಅಂತಿದಾರಲ್ಲ, ಆಗ ನಾನು ಇವ್ರ ಕಣ್ಮುಂದೆ ಇರ್ಲಿಲ್ಲ ಅಂದ್ರೆ ಇವ್ರಿಗೆ ಅನುಮಾನ ಬಂದ್ರೂ ಬರ್ಬೋದು. ನೀನು ಅವಳನ್ನ ನೇರವಾಗಿ ಏರ್ಪೋರ್ಟ್ ಇಂದ ಮನೆಗೆ ಕರ್ಕೊಂಡ್ ಬರ್ಬೇಕಾಗಿತ್ತು ಮಿತ್ರ. ಅಪ್ಪಾ, ಈ ಮನೇಲೊಂದು ಭಾಗ್ಯಗಳು, ಇಲ್ದಿದ್ರೆ ಆ ಭಾಗ್ಯಲಕ್ಷ್ಮಿ ಗೋಳಾಯ್ತು. ಇವರಿಬ್ರು ಹೆಸನ್ ಕೇಳಲೇಬಾರದು ಅನ್ಕೊಂಡ್ರು, ಹೇಗಾದ್ರೂ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ. ಇವಾಗಾದ್ರೂ ಏನಾಯ್ತು ಮಾಮ್? ಫೋನ್ ಮಾಡಿ ತಕ್ಷಣ ಕರೆಸಬಹುದಲ್ಲ ಅವಳನ್ನ. ಭಾಗ್ಯಲಕ್ಷ್ಮಿ ಜೊತೆ ಒಂದ್ಸಲ ಮಾತಾಡಿ ಅವಳಗ್ ಥ್ಯಾಂಕ್ಸ್ ಹೇಳ್ಬೇಕು ಅನಿಸ್ತಾ ಇದೆ ಮಿತ್ರ. ಫೋನ್ ಮಾಡಿ ಬರೋದಕ್ಕೆ ಹೇಳು ಇಲ್ಲಿಗೆ. ಸರಿ ಮಾಮ್. ಏನಾಯ್ತು ಮಿತ್ರ, ಕಾಲ್ ಹೋಗ್ತಿಲ್ವಾ? ಫೋನ್ ರಿಂಗ್ ಆಗ್ತಿದೆ ಅಜ್ಜಿ, ಆದ್ರೆ ಅವಳು ರಿಸೀವ್ ಮಾಡ್ತಿಲ್ಲ. ಮಿತ್ರ, ನಿಂಗೆ ಅವಾರ್ಡ್ ಬಂದಿರೋ ಸಂದರ್ಭವಾಗಿ ನಾಳೆ ಹೇಗೂ ನಾನೊಂದು ಪಾರ್ಟಿ ಕೊಡ್ಬೇಕು ಅಂತ ಇದ್ದೀನಿ. ನಾಳೆ ಡೈರೆಕ್ಟ್ ಆಗಿ ಆ ಪಾರ್ಟಿಗೆ ಅವಳು ಬರೋದು ಹೇಳಿ. ಸರಿ ಹೋಗುತ್ತೆ. ಇವಾಗ ಯಾಕೆ ಅವಳು ಡಿಸ್ಟರ್ಬ್ ಮಾಡುತ್ತೆ? ಸರಿ ಮಾಮ್, ನಾನು ಮೆಸೇಜ್ ಮಾಡ್ತೀನಿ, ನಾಳೆ ಖಂಡಿತವಾಗ್ಲೂ ಬರೋ ಹಾಗೆ ನೋಡ್ಕೋತೀನಿ. ಸರಿ ಮಿತ್ರ, ನೀವು ಹೋಗಿ ಫ್ರೆಶ್ ಆಗಿ ರೆಸ್ಟ್ ತಗೊಳ್ಳಿ. ಸರಿ ಮಾಮ್. ಬಂದೆ ಒಂದು ನಿಮಿಷ. ಅಮ್ಮ ಭಾಗ್ಯ. ಏನ್ ಮಾವ? ತುಂಬಾ ಥ್ಯಾಂಕ್ಸ್ ಅಮ್ಮ. ಯಾಕ್ ಮಾವ? ಒಂದ್ ವೇಳೆ ನೀನ್ ಇಲ್ದೆ ಹೋಗಿದ್ರೆ ಮಿತ್ರ ಅದ್ ಏನಾಗೋಗ್ತಿದ್ನೋ ಏನೋ. ನಾನ್ ಯಾವಾಗ್ಲೂ ಇರ್ತೀನಿ ಮಾವ. ನಾನ್ ಇರೋದ್ರಿಂದನೇ ಆ ಗಂಡಾಂತರದಿಂದ ಅವ್ರು ಪಾರಾದ್ರು.
ಅದಕ್ಕೋಸ್ಕರನೇ ಅಲ್ವಾ ಮಿತ್ರ ಅವ್ರ ಜೊತೆ ಟರ್ಕಿಗ್ ಹೋಗಕ್ಕೆ ಅಷ್ಟು ಕಷ್ಟಪಟ್ಟಿದ್ದು. ಹೌದಮ್ಮ, ನೀನು ಪಟ್ಟಂತ ಕಷ್ಟ ವ್ಯರ್ಥ ಆಗ್ಲಿಲ್ಲಮ್ಮ. ನಿನ್ನ ಕಷ್ಟನೇ ಈಗ ಮಿತ್ರನ ಕಾಪಾಡಿದ್ದು. ಮಿತ್ರನ ಆ ಪ್ರಾಣಾಪಾಯದಿಂದ ಕಾಪಾಡ್ಕೊಂಡ್ ಬಂದಿದ್ದೆ. ಹೌದು ಮಾವ. ಹಾ, ಇನ್ನೊಂದ್ ವಿಷಯ ಹೇಳೋದನ್ ಮರ್ತೆ ಭಾಗ್ಯ, ಅವಾರ್ಡ್ ಕೊಡೋ ಟೈಮಲ್ಲಿ ನೀನ್ ಸಖತ್ತಾಗಿ ಮಾತಾಡ್ದೆ ಗೊತ್ತಾ. ಆ ಸಮಯದಲ್ಲಿ ನೀನ್ ತುಂಬಾ ಸಮಯ ಪ್ರಜ್ಞೆಯಿಂದ ಮಾತಾಡ್ದೆ, ತುಂಬಾ ಬುದ್ಧಿವಂತಿಯಾಗಿ ವರ್ತಿಸ್ದೆ. ಇಲ್ಲ ಅಂದಿದ್ರೆ ಮಿತ್ರನಿಗೆ ಬರ್ತಿದ್ದಂತ ಅವಾರ್ಡ್ ಕೂಡ ನಿಂತು ಹೋಗುವಂತ ಸಾಧ್ಯತೆ ಇತ್ತು. ಆ ಸಮಯದಲ್ಲಿ ಬೇರೆ ಏನು ಯೋಚನೆ ಮಾಡದೆ ಆ ನಿರ್ಧಾರ ತಗೊಂಡ್ಬಿಟ್ಟೆ ಮಾವ. ಹೌದು ಭಾಗ್ಯ, ನೀನ್ ತಗೊಂಡಂತ ನಿರ್ಧಾರ ಆ ಸಮಯದಲ್ಲಿ ಅಷ್ಟು ಧೈರ್ಯ ಮಾಡೋದು ಸುಲಭದ ವಿಷಯ ಅಲ್ಲಮ್ಮ. ನಿಜವಾಗ್ಲೂ ಮೆಚ್ಚುವಂತ ವಿಷಯ ನಮ್ಮ. ಥ್ಯಾಂಕ್ಸ್ ಮಾವ. ಆಮೇಲೆ ಇನ್ನೊಂದು ವಿಷಯ, ಆ ಪ್ರವೀಣ್ ಮಿಟ್ಟಲ್ಗೆ ನೀನ್ ಕೊಟ್ಟಂತ ಕೋಟಿಂಗು ಮೈಂಡ್ ಬ್ಲಾಕ್ ಆಗೋ ರೀತಿ ಮಾಡ್ಬಿಟ್ಟಿರುತ್ತೆ. ನಾವು ಅವನಿಗೆ ಬೆಂಗಳೂರಲ್ಲಿ ಕೊಟ್ಟಿ ಟ್ರೀಟ್ಮೆಂಟ್ಗಿಂತ ನೀನು ಟರ್ಕಿಲಿ ಅವನಿಗೆ ಕೊಟ್ಟಿ ಟ್ರೀಟ್ಮೆಂಟ್ 100% ಅವನ ಶೇಕ್ ಮಾಡಿರುತ್ತೆ. ವೆಲ್ ಡನ್ ಭಾಗ್ಯ. ಥ್ಯಾಂಕ್ಸ್ ಮಾವ. ಹಾ ಭಾಗ್ಯ, ಇನ್ನೊಂದು ವಿಷಯ, ಭಾಗ್ಯಲಕ್ಷ್ಮಿ ಮೇಲೆ ಇಲ್ಲಿರೋ ಜನಕ್ಕೆ ಸ್ವಲ್ಪ ಅನುಮಾನ ಶುರುವಾಗಿದೆ. ನೀನು ಇನ್ ಮುಂದೆ ನೀನು ಇನ್ನೊಂದು ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು ಅನ್ಸುತ್ತೆ. ಸರಿ ಆಯ್ತು ಮಾವ. ಸರಿನಮ್ಮ, ನಿನ್ ಕೆಲ್ಸ ನೋಡ್ಕೊ. ಸಂಜನಾ, ಹೇಗಿದ್ಯ ಸಂಜನಾ? ಚೆನ್ನಾಗೇ ಇದ್ದೀನಿ ಅಂತ ಹೇಳ್ಬೇಕೋ ಅಥವಾ ಬದುಕಿದ್ದೀನಿ ಅಂತ ಹೇಳ್ಬೇಕೋ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಇದೇನು ಸಂಜನಾ ಹೀಗೆ ಹೇಳ್ತಿದ್ಯಾ, ಏನಾಯ್ತು? ಎಲ್ಲ ಆಗೋಯ್ತು. ಕಾಂಪ್ರಮೈಸ್ ಮಾಡ್ಕೊಂಡು ಬದುಕಬೇಕು, ಕಾರಣಗಳು ಹುಡ್ಕೊಂಡು ಬದುಕಬೇಕು ಅಂತ ನನ್ನ ಲೈಫಿಗೊಂದು ಲಾಕ್ ಬಿದ್ದ್ಬಿಡ್ತು. ಅಂದ್ರೆ ಮದುವೆ ಫಿಕ್ಸ್ ಆಗೋಯ್ತು, ಅದಕ್ಕೆ ಲಗ್ನ ಪತ್ರಿಕೆ ಕೂಡ ಬರ್ಸ್ ಆಗೋಗಿದೆ. ಅದಕ್ಕೆ ಏನು ಮದ್ವೆ ಫಿಕ್ಸ್ ಮಾಡ್ಬಿಡ್ರ, ಲಗ್ನ ಪತ್ರಿಕೆನ ಬರ್ಸೋವರೆಗೂ ಬಂದ್ಬಿಟ್ರ? ಹೌದು ಅತ್ತಿಗೆ, ಇಷ್ಟ ಇಲ್ದೆ ಹೋದ್ರು ಹೇಳೋ ಧೈರ್ಯ ನನಗಿಲ್ಲ. ಹೇಳ್ಬೇಕು ಅನ್ಕೊಂಡ್ರು ಮಾಮ್ ಕೊಡ್ತಿರೋ ಪ್ರೆಷರ್ಗೆ ನನಗೆ ಯಾರಿಗೂ ಏನು ಹೇಳಕ್ ಆಗ್ತಿಲ್ಲ. ನಾನು ಇಲ್ದೇ ಇದ್ದಿದ್ದ ಸಮಯದಲ್ಲಿ ಇದೆಲ್ಲ ನಡೀತಾ? ಹೌದು ಅತ್ತಿಗೆ. ನೀನೇನು ಯೋಚನೆ ಮಾಡ್ಬೇಡ ಸಂಜನಾ, ಇಷ್ಟ ಇಲ್ದೆ ಇರೋ ವ್ಯಕ್ತಿ ಜೊತೆ ನೀನ್ ಜೀವನ ಪೂರ್ತಿ ಬದುಕಕ್ಕಾಗಲ್ಲ. ಇಷ್ಟ ಇಲ್ದೆ ಇದ್ರೂ ಸಂತೋಷದಿಂದ ಇದೀನಿ ಅಂತ ಸಾಯೋವರೆಗೂ ನಡ್ಸೋಕಾಗಲ್ಲ. ಈ ಸಮಸ್ಯೆಗೆ ಯಾವ್ದೋ ಒಂದ್ ಪರಿಹಾರನ ನಾನ್ ಕಂಡುಹಿಡಿತೀನಿ, ನೀನ್ ಯೋಚನೆ ಮಾಡ್ಬೇಡ. ವಿವೇಕ್, ಹೇಗಿದ್ಯಾ ವಿವೇಕ್? ಚೆನ್ನಾಗಿದ್ದೀನಿ ಅಂತ ಹೇಳೋ ಅಷ್ಟು ಚೆನ್ನಾಗಿಲ್ಲ. ವಿವೇಕ್ ಯಾಕೆ ಹೀಗಿದ್ದಾನೆ? ನಿಮ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಅದ್ಗೆ ನನ್ ಮೇಲೆ ಕೋಪನ ಯಾಕೆ? ನನಗ್ ಮದ್ವೆ ಫಿಕ್ಸ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ನಿಮ್ ಹತ್ರ ವಿಷಯನ್ ಹೇಳ್ಬೇಕು ಅಂತ ಅಣ್ಣ ನಿಮ್ ಚಿಕ್ಕಮ್ಮನ ಮನೆ ಹತ್ರ ಬಂದಿದ್ರು. ಆದ್ರೆ ಜಾನು ನಿಮ್ ಹತ್ರ ಒಂದ್ ಕ್ಷಣನೂ ಮಾತಾಡಕ್ ಬಿಡ್ಲಿಲ್ಲ. ಕೊನೆ ಪಕ್ಷ ಜಾನು ಇದನ್ನ ನಿಮ್ ಹತ್ರ ಹೇಳಿರ್ಬೇಕಲ್ಲ. ಆಗಾದ್ರೂ ಫೋನ್ ಮಾಡಿ ಮಾತಾಡೋದೋ ಇಲ್ಲಿಗೆ ಬಂದು ಆ ಸಮಸ್ಯೆಗೆ ಏನಾದ್ರೂ ಪರಿಹಾರ ಯೋಚನೆ ಮಾಡ್ಬೇಕಿತ್ತಲ್ವಾ? ಅದೇನು ಮಾಡದೆ ಇದ್ದಿದ್ದಕ್ಕೆ ಅಣ್ಣಂಗೆ ತುಂಬಾ ಬೇಜಾರಾಯ್ತು. ನಾನ್ ಟರ್ಕಿಗ್ ಹೋಗಿದ್ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಜಾನು ಈ ರೀತಿ ಮಾಡಿದಾಳೆ. ಆ ವಿಷಯನ ವಿವೇಕ್ ಈಗ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆ ಟೈಮಲ್ಲಿ ನಾನಾಗ್ಲಿ ಅಣ್ಣ ಆಗ್ಲಿ ಏನೂ ಮಾಡಕ್ಕಾಗ್ಲಿಲ್ಲ. ನೀವಾದ್ರೂ ಏನಾದ್ರೂ ಮಾಡ್ತೀರಾ ಅಂತ ಅನ್ಕೊಂಡಿದ್ವಿ. ಆದ್ರೆ ಅದ್ ಏನೂ ಆಗದೇ ಇದ್ದಿದ್ದಕ್ಕೆ ನನ್ ಜೊತೆ ಈಗ ಅಣ್ಣನೂ ಕೂಡ ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ. ಈ ವಿಷಯದ ಬಗ್ಗೆ ನೀನಿನ್ ಯೋಚನೆ ಮಾಡ್ಬೇಡ ಸಂಜನಾ. ನೋಡ್ತಾ ನೋಡ್ತಾ ನಿನ್ ಜೀವನ ಹಾಳಾಗೋದಕ್ಕೆ ನಾನ್ ಬಿಡಲ್ಲ. ಆ ನರ್ಕದ ಕೂಪದಲ್ಲಿ ನಿನ್ನ ತಳ್ಳೋದಿಕ್ಕೆ ನಾನ್ ಬಿಡಲ್ಲ. ನನ್ನ ನಂಬು,
ಮನೀಷಾ, ಹೌದು, ನಿನ್ ಟ್ರಿಪ್ ವಿಷಯ ಏನು? ಮಿತ್ರನ ಪೂರ್ತಿಯಾಗಿ ನಿನ್ ಕಡೆ ಮಾಡ್ಕೊಂಡ ಏನೋ? ಮಿತ್ರನ ನಿನ್ ಸೆರೆ ಹಿಡ್ಕೊಂಡು ಓಡಾಡೋ ಹಾಗೆ ನೀನ್ ಚೇಂಜ್ ಮಾಡ್ಬಿಟ್ಯಾ ಏನೋ? ಅಷ್ಟು ಬೇಗ ಬದ್ಲಾಗೋನೆ ಆದ್ರೆ ಮಿತ್ರ ಹೇಗಾಗ್ತಾನೆ ಆಂಟಿ? ಯಾಕೆ ಹಾಗೆ ಹೇಳ್ತಿದ್ಯಾ? ಹೇಗೋ ಒಂದ್ ಬದ್ಲಾಯಿಸೋಕ್ ಹೋದ್ರು ನಮ್ಮಿಬ್ಬರ ಮಧ್ಯೆ ಇರೋ ಗೋಡೆ ತರ ಆ ಭಾಗ್ಯಲಕ್ಷ್ಮಿ ಇದಾಳಲ್ವ ಆಂಟಿ? ಇಲ್ಲಂದ್ ಪ್ರತಿಯೊಂದಕ್ಕೂ ಈ ಭಾಗ್ಯ ಅಡ್ಡ ಬರ್ತಿದ್ರೆ ಅಲ್ಲಿ ಪ್ರತಿ ವಿಷಯದಲ್ಲೂ ಆ ಭಾಗ್ಯಲಕ್ಷ್ಮಿ ಅಡ್ಡ ಬರ್ತಿದ್ದಾಳೆ. ಆ ಹುಡುಗಿಗೆ ಆ ನೆಸೆಸಿಟಿ ಏನು? ಏನೋ ಆಂಟಿ, ಗೊತ್ತಿದ್ದು ಮಾಡ್ತಾಳೋ, ಗೊತ್ತಿಲ್ಲದೆ ಮಾಡ್ತಾಳೋ, ಅಂದ್ಕೊಳ್ದೆ ಮಾಡ್ತಾಳೋ, ಅಥವಾ ಬೇಕು ಅಂತಾನೆ ಮಾಡ್ತಾಳೋ, ನಂಗಂತೂ ಅರ್ಥ ಆಗ್ತಿಲ್ಲ. ಆದ್ರೆ ಥೇಟ್ ಭಾಗ್ಯ ಹಾಗೆ ಮಿತ್ರ ವಿಷಯದಲ್ಲಿ ನನಗ್ ಪ್ರತಿ ಸ್ಟೆಪ್ ಅಲ್ಲೂ ಅಡ್ಡ ಬರ್ತಾಳೆ. ಏನ್ ಯೋಚಿಸ್ತಿದ್ದೀರಾ ಆಂಟಿ? ನೀನ್ ಹೇಳ್ತಿದ್ರೆ ಆ ಭಾಗ್ಯಲಕ್ಷ್ಮಿ ಮೇಲೆ ನನ್ಗೆ ತುಂಬಾ ಅನುಮಾನ ಬರ್ತಿದೆ. ಏನ್ ಅನುಮಾನ ಆಂಟಿ? ಅಷ್ಟಕ್ಕೂ ಆ ಭಾಗ್ಯಲಕ್ಷ್ಮಿ ಯಾರು? ಇದ್ದಕ್ಕಿದ್ದ ಹಾಗೆ ನಿಮ್ಮಿಬ್ರ ಜೊತೆಗೆ ಭಾಗ್ಯಲಕ್ಷ್ಮಿ ಕೂಡ ಟರ್ಕಿಗೆ ಬರೋ ಅಗತ್ಯ ಏನಿತ್ತು ಅಂತ. ಬಂದ್ಲು ಸರಿ, ಆದ್ರೆ ಅವಾರ್ಡ್ ಫಂಕ್ಷನ್ ಅಲ್ಲಿ ಅವಳೇನೋ ಈ ಮನೆ ಸೊಸೆ ಅನ್ನೋ ಹಾಗೆ ನಮ್ ಫ್ಯಾಮಿಲಿ ವಿಷಯ, ನಮ್ ಬಿಸ್ನೆಸ್ ವಿಷಯ, ಎಲ್ಲ ವಿಷಯನೂ ಹೇಗ್ ಹೇಳಿದ್ಲು? ತ್ರಿವಿಕ್ರಮ್ ಅಂಕಲ್ ಹೇಳಿದ್ರಂತಲ್ಲ ಆಂಟಿ. ನೋ, ಭಾವ ಅಷ್ಟೆಲ್ಲ ಇನ್ಫಾರ್ಮೇಶನ್ ಕೊಡೋ ಚಾನ್ಸೇ ಇಲ್ಲ. ಅದೂ ಅಲ್ದೆ ಭಾಗ್ಯಲಕ್ಷ್ಮಿಗೆ ಗೊತ್ತಿಲ್ದೇನೆ ನೀನು ಮಿತ್ರ ಬೀಚಿಗೆ ಹೋದ್ರೆ ಅಲ್ಲೂ ಕೂಡ ಮಿತ್ರನ ಭಾಗ್ಯಲಕ್ಷ್ಮಿ ಅಪಾಯದಿಂದ ಹೇಗ್ ಕಾಪಾಡಿದ್ಲು?